ವೆಲ್ಕಮ್ ಟು ಹೆಲ್ದಿ ಫುಡ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆನೆ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಾರ್ನಿಂಗ್ 7:30 ಆಗಿದೆ. ಸೊ ಬೇಗ ನಾನು ಟಿಫನ್ ಮಾಡೋದನ್ನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಸೊ ಇವತ್ತು ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಸೊ ಇದು MTR ಪುಳಿಯೋಗರೆ ತೊಗೊಂಡಿದ್ದೆ. ಸೊ ಬೇಗ ಆಯಿತು ನನಗೆ. ಸೊ ಫ್ರೆಂಡ್ಸ್, ನೀವು 10 ರುಪೀಸ್ ಪುಳಿಯೋಗರೆ ಪ್ಯಾಕೆಟಲ್ಲಿ ಮಿನಿಮಮ್ ಅಂದರೆ 1-4 ಮೆಂಬರ್ಸ್ಗೆ ಮಾಡ್ಬೋದು. ಬಟ್ ನಾನಾದರೆ 6 ಮೆಂಬರ್ಸ್ಗೆ ಮಾಡೋ ಥರ ಮಾಡಿದ್ದೀನಿ. ಬಟ್ ಇದನ್ನು ನಾನು ನೆಕ್ಸ್ಟ್ ಟೈಮ್ ನಿಮಗೆ ಶೂಟ್ ಮಾಡಿ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಅಂದ್ಬಿಟ್ಟು. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗೂ ಇರುತ್ತೆ. ಮತ್ತು ಇವಾಗ ನಾನಿಲ್ಲಿ ಮುದ್ದೆ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ನಮ್ಮ ಮಾವಗೆ ಬೆಳಗ್ಗೆ ಹೊತ್ತು ಡೈಲಿ ಮುದ್ದೆ ಇರಬೇಕು. ಸೊ ಅದಕ್ಕೆ ಅಂತ ನಾನು ಮುದ್ದೆ ಮಾಡ್ತಾ ಇದ್ದೀನಿ. ನಾನು ಡೈಲಿ ಅಷ್ಟೇ ಟಿಫನ್ ಮಾಡಿದಾದಮೇಲೆ ಮುದ್ದೆ ಕೂಡ ಮಾಡಿಟ್ಬಿಡ್ತೀನಿ. ಮತ್ತು ನಾನು ಜಾಸ್ತಿ ಏನು ಮಾಡಲ್ಲ, ಒಬ್ರಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ನಾನು ಇಷ್ಟೇ ಮಾಡೋದು. ಒಬ್ರಿಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊತೀನಿ. ಇವಾಗ ಮುದ್ದೆ ಕೂಡ ಕಂಪ್ಲೀಟ್ ಆಯಿತು. ಸೊ ಮುದ್ದೆ ಕಂಪ್ಲೀಟ್ ಆಯಿತು ನೋಡಿ. ಓಕೆ, ಇವಾಗ ನಾನು ನಮ್ಮ ಮಾವ ಕೊಟ್ಬಿಟ್ಟು ಬಂದುಬಿಡ್ತೀನಿ. ಫ್ರೆಂಡ್ಸ್ ನೋಡಿದ್ರಲ್ವ, ಟಿಫನ್ ಎಲ್ಲ ಮುಗೀತು, ಮತ್ತು ಸ್ವಲ್ಪ ಕಿಚನ್ ಕ್ಲೀನಿಗಿತ್ತು, ಅದು ಕೂಡ ಮಾಡಿ ಮುಗಿಸ್ದೆ. ಇವಾಗ ನಾನು ಸ್ವಲ್ಪ ಆಚೆ ಹೋಗ್ಬೇಕು. ಸೊ ಅದಕ್ಕೆ ಆಚೆ ಹೋಗ್ಬಿಟ್ಟು ಬಂದು ಮತ್ತೆ ಸಂಜೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈವ್ನಿಂಗ್ ಆಗಿತ್ತು, 4:30 ಆಗಿತ್ತು ಟೈಮು. ಸರಿ, ಏನಾದರೂ ಸ್ವೀಟ್ ಮಾಡೋಣ ಅಂದ್ಬಿಟ್ಟು ನಾನು ಜಾಮೂನ್ ಮಾಡ್ತಾ ಇದ್ದೀನಿ. ಫಸ್ಟು ಎಣ್ಣೆ ಸ್ವಲ್ಪ ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಸ್ಲಿಮ್ಮಲ್ಲಿ ಇಟ್ಕೊತೀನಿ. ಇಲ್ಲಿ MTR ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ನಮ್ಮನೇಲಿ ಇರೋದು 3 ಜನ ಆಗಿರೋದ್ರಿಂದ ನಾನು ಜಾಸ್ತಿ ಹಾಕಲ್ಲ, ಅರ್ಧ ಹಾಕ್ತೀನಿ ಅಷ್ಟೇ ಈ ಪ್ಯಾಕೆಟಲ್ಲಿ. ಸೊ ನೀವು ನೋಡ್ಬೋದು, ಇಷ್ಟಾದರೆ ಸಾಕು ನಮಗೆ. ಫಸ್ಟು ಇದನ್ನು ಕಲಿಸ್ಕೊತೀನಿ. ಫ್ರೆಂಡ್ಸ್, ಏನಂದರೆ ಜಾಮೂನು ಕಲಿಸ್ಬೇಕಾದ್ರೆ ಜಾಸ್ತಿ ಸಾಫ್ಟು ಮಾಡಬಾರ್ದು, ಮತ್ತು ಜಾಸ್ತಿ ಗಟ್ಟಿನೂ ಮಾಡಬಾರ್ದು. ಒಂದು ಮೀಡಿಯಮ್ ಆಗಿದ್ದರೆ ಜಾಮೂನ್ ಕೂಡ ಸಾಫ್ಟಾಗಿ ಬರುತ್ತೆ, ಇಲ್ಲ ಅಂದರೆ ಲೈಕ್ ಜಾಮೂನ್ ಎಲ್ಲ ಫುಲ್ ಆಚೆ ಎಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಗಟ್ಟಿ ಥರ ಕಾಣಿಸುತ್ತೆ, ಆ ಥರ ಎಲ್ಲ ಮಾಡ್ಕೊಬೇಡಿ. ಸೊ ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಲಿಮ್ಮಲ್ಲಿ ಇಟ್ಕೊಂಡು ಜಾಮೂನ್ನ ಗೋಲ್ಡನ್ ಬ್ರೌನ್ ಕಲರ್, ಅಂದರೆ ಡಾರ್ಕ್ ಗೋಲ್ಡ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆದಷ್ಟು ಸ್ಲಿಮ್ಮಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳಿ. ಸೊ ಇವಾಗ ನಾನು ಆ ಕಡೆ 1-2 ಗ್ಲಾಸ್ ಆಗೋಷ್ಟು ನೀರು ಹಾಕ್ತಾ ಇದ್ದೀನಿ. ಅದಕ್ಕೆ ನೋಡಿ, ಇಷ್ಟು ನೀರಾದರೆ ಸಾಕು. ಅದಕ್ಕೆ ನಾನು ನನ್ನ ಹತ್ರ ಇರೋ ಸ್ಪೂನಲ್ಲಿ 1/6 ಸ್ಪೂನು ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಕಾಯಬೇಕು, ಆವಾಗ ಸಕ್ಕರೆ ನೀರು ರೆಡಿ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ನನ್ನ ಜಾಮೂನ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಈ ಕಲರ್ ಬಂದರೆ ಕರೆಕ್ಟಾಗಿ ಅದು ಆಗಿದೆ ಅಂದ್ಬಿಟ್ಟು. ಸೊ ಇವಾಗ ನಾನು ಪ್ಲೇಟಿಗೆ ತೆಗೆದಿಟ್ಕೊತೀನಿ. ಸೊ ಇಲ್ಲಿ ನೋಡಿ, ಸಕ್ಕರೆ ನೀರು ಕೂಡ ರೆಡಿಯಾಗಿದೆ. ಇವಾಗ ನಾನು ಇದನ್ನು ಸೋದಿಸ್ಕೊತೀನಿ, ಅಂದರೆ ಬೇರೆ ಇದಕ್ಕೆ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಸೋದಿಸ್ಕೊತೀನಿ. ಸೊ ನೋಡಿ, ಯಾಕೆಂದರೆ ಯೂಶಲಿ ಸಕ್ಕರೆನಲ್ಲಿ ಸ್ವಲ್ಪ ಡಸ್ಟ್ ಎಲ್ಲ ಇರುತ್ತೆ, ಸೊ ಅದೆಲ್ಲ ಹೋಗುತ್ತೆ ಈ ಥರ ಮಾಡೋದ್ರಿಂದ. ಇವಾಗ ನಾನು ಜಾಮೂನ್ ಹಾಕ್ಬಿಟ್ಟು 5 ಮಿನಿಟ್ಸ್ ಇಟ್ಟರೆ ಸಾಕು, ಬೇಗ ಆಗೋಗುತ್ತೆ ಇದು. ಇಷ್ಟೇ ಫ್ರೆಂಡ್ಸ್, ರೆಡಿ ಆಯಿತು. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, 15 ಮಿನಿಟ್ಸಲ್ಲಿ ಎಷ್ಟು ಬೇಗ ಮಾಡ್ತೆ ಅಂತ. ಇದೇ ಥರನೇ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಈಗ ಬನ್ನಿ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂದ್ಬಿಟ್ಟು. ಸೊ ನೋಡಿ, ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ. ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದೆಯಾ ಇಲ್ವಾ ಅಂತ ನನಗೆ ಗೊತ್ತಾಗಬೇಕಂದ್ರೆ ಜಸ್ಟ್ ನೀವು ಲೈಕ್ ಮಾಡಿದಾಗ ಮಾತ್ರ ನನಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಹಾಕೋ ಎಲ್ಲ ವಿಡಿಯೋಸ್ದು ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಮತ್ತು ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.